ತೇರ್ದಾಳದಲ್ಲಿ ಸಿದ್ದು ಸವದಿ ಆದಿ ಸಲೀಸಾ ಮರ್ಜರಿ ಗೆಲುವಿನ ಲೆಕ್ಕಾಚಾರದಲ್ಲಿ ಬಿಜೆಪಿ ಗೆದ್ದು ಸಚಿವರಾಗ್ತಾರಾ ಸಿದ್ದು ಸವದಿ ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆದಿ ಸರ್ಕಾರ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಉಮಾಶ್ರೀ ನನಗೆ ಟಿಕೆಟ್ ಅಂತಿದ್ರು ಉಮಾಶ್ರೀ ಬಿಟ್ಟು ಕಾಂಗ್ರೆಸ್ ಇಂದ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ರು ಅಲ್ಲಿ ಕಾಂಗ್ರೆಸ್ನ ಗೊಂದಲ ಗಲಾಟೆ ಮತ್ತೆ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿದಿರ್ತಕ್ಕಂಥದ್ದೆಲ್ಲವೂ ಕೂಡ ಸಿದ್ದು ಸವದಿ ಆದಿ ಸಲೀಸಾ ಆಯ್ತು ಅನ್ನೋ ಚರ್ಚೆ. ಸಿದ್ದು ಸವದಿ ಹಿಂದೆ 4ರಲ್ಲಿ ಜಮಖಂಡಿ ಇಲ್ಲಿ ತೇರ್ದಾಳಗೆ 8 ಮತ್ತೆ 18ರಲ್ಲಿ MLA ಆದ್ರು 13 ಉಮಾಶ್ರೀ ಗೆದ್ದಿದ್ರು. ಬಟ್ ಈ ಬಾರಿಯ ಲೆಕ್ಕಾಚಾರ ಸಿದ್ದು ಸವದಿ ಆದಿ ಸಲೀಸಾ ಆಗಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಬಿಕಾಸ್ ಆಫ್ ಎದುರಾಳಿಗಳಲ್ಲಿ ಭಿನ್ನಮತ ಎದುರಾಳಿಯಲ್ಲಿನ ಬಿರುಕುಗಳು ಬಿಜೆಪಿಗೆ ಲಾಭ ಆಗತ್ತಂತ. ಎಸ್ ಹೊಸ ಮುಖ ಬೇರೆ ಅಲ್ಲಿ ಉಮಾಶ್ರೀಗೆ ಸ್ಥಳೀಯ ಕೊಡಿ ಬೇರೆಯವ್ರು ಕೊಡಬೇಡಿ ಹೊರಗಿನವ್ರಿಗೆ ಉಮಾಶ್ರೀಗೆ ಅಂತಿತ್ತು. ಬಟ್ ಕೊಟ್ರು ಅದ್ ಮತ್ತಷ್ಟು ಭಿನ್ನಮತ ಆಯ್ತಲ್ಲಿ. ಸೊ ಈಗ ತೇರ್ದಾಳದಲ್ಲಿ ಸಿದ್ದು ಸವದಿ ಏನಾಗ್ತಿದೆ ಅಂತಂದ್ರೆ ಎಸ್ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ವಿರೋ ಇಬ್ರು ನಡುವಿನ ಗುದ್ದಾಟ ಮೂರನೇವ್ರ ಲಾಭ ಒಗ್ಗಟ್ಟಾಗಿದ್ರು ಫೈಟ್ ಇತ್ತು. ಆದ್ರೆ ವಿರೋಧಿಗಳೆಲ್ಲ ಸ್ಪ್ಲಿಟ್ ಆದ ಕಾರಣ ಸಿದ್ದು ಸವದಿ ಆದಿ ಸಲೀಸಾ ಆಗಿದೆ ಅಂತ ಹೇಳಲಾಗ್ತದೆ. ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ತೇರ್ದಾಳದಲ್ಲಿ ಕಾಂಗ್ರೆಸ್ನ ಈ ಗಲಾಟೆ ಗದ್ದಲ ಇವೆಲ್ಲ ಏನು ಭಿನ್ನಮತ ಎಷ್ಟು ಮಟ್ಟಿಗೆ ಬಿಜೆಪಿಗೆ ಲಾಭ ಆಗುತ್ತೆ ತಾವೇನು ಹೇಳ್ತೀರಿ? ಯಾರಾಗ್ತಾರೆ ತೇರ್ದಾಳ ಶಾಸಕರು ಕಾಮೆಂಟ್ ಮಾಡಿ. ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಒಂದು ಕಳಕಳಿ, ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಕ್ಷ ಇದು ಯಾವುದನ್ನು ನೋಡದೆ ಯಾರು ಉತ್ತಮ ಅಭ್ಯರ್ಥಿ, ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಂಥದ್ದು ವ್ಯಕ್ತಿತ್ವ ಯಾರಿಗಿದೆ ಆ ಒಂದು ವ್ಯಕ್ತಿಯನ್ನು ನೋಡಿ ಮತವನ್ನು ಚಲಾವಣೆ ಮಾಡಿ. ಮೇ 10ನೇ ತಾರೀಕು ವೋಟಿಂಗ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇದು ಕರ್ನಾಟಕ ಟಿವಿಯ ಕಳಕಳಿ. ಧನ್ಯವಾದಗಳು. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.